ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ನಿಮ್ಮ ವಾಯ್ಸ್, ನೀವು ಮಾತಾಡ್ಬೇಕಾದ್ರೆ ಯಾವ ತರ ಇರ್ಬೇಕು? ನೀವು ಬರೀ ಇಂಗ್ಲಿಷ್ ಕಲಿಯಕ್ಕೆ ಬಂದಿದ್ದೀರಾ ಇಲ್ಲಿ? ನೀವೇನಕ್ಕೆ ಬಂದಿದ್ದೀರಾ ಇಲ್ಲಿ? ಇಂಗ್ಲಿಷ್ನ ನೀವು ಕನ್ನಡ ಮಾತಾಡ್ದಂಗ್ ಮಾತಾಡ್ಬೇಕು, ನಿಮ್ಮ ಮದರ್ ಟಂಗ್ ಮಾತಾಡ್ದಂಗೆ ನೀವು ಮಾತಾಡ್ಬೇಕು. ಕರೆಕ್ಟ್. ಒಂದೇ ರೂಲ್ ಅಲ್ಲಿ ನಿಮ್ಗೆ ಇಂಗ್ಲಿಷ್ನ ಪಕ್ಕಾ ಮಾತಾಡೋಂಗೆ ಹೇಳ್ಕೊಡ್ತೀನಿ. ಒಂದೇ ರೂಲ್. ನಾನು ಹೇಳೋ ಒಂದು ಕೆಲಸ ಸ್ಟೂಡೆಂಟ್ಸ್, ನಾನು ಹೇಳೋ ಒಂದು ಕೆಲಸ ಮಾಡಿ, ಒಂದೇ ಒಂದು ಕೆಲಸ ಮಾಡಿ, ಅದು ಮಾಡಿಬಿಡಿ. ಐ ವಿಲ್ ಪ್ರಾಮಿಸ್ ಯು ದಟ್ ನೀವು ಖಂಡಿತ ಆಚೆ ಕಡೆ ಸಖತ್ತಾಗಿ ಇಂಗ್ಲಿಷ್ ಮಾತಾಡ್ತೀರಿ. ಏನು ಫೈವ್ ಫಾರ್ಮ್ಸ್? ನಮ್ಮ ಲೆಸನ್ ಏನಂತೀವಿ? ವಿ ಕಾಲ್ ಇಟ್ ಆಸ್ ಫೈವ್ ಫಾರ್ಮ್ಸ್. ಫೈವ್ ಫಾರ್ಮ್ಸ್ ನ ನೀವು ಪಕ್ಕ ಆಗ್ಬೇಕು. ಯಾವ ತರ? 30 subjects, 30 subjects into 500 verbs into 10 sentences. ಇಷ್ಟು ಮಾಡ್ಬಿಡಿ ಸಾಕು ನನಗೆ. 30 subjects into 500 verbs into 10 sentences. 500 verbs 1350 ಕ್ರಿಯಾಪದ ಇದೆ. 500 ಕ್ರಿಯಾಪದ ಪ್ರಾಕ್ಟೀಸ್ ಮಾಡಿ ಸಾಕು. ಈಟಿಂಗ್, ಸಿಂಗಿಂಗ್, ಡಾನ್ಸಿಂಗ್, ಟಾಕಿಂಗ್, ವಾಕಿಂಗ್, ವೇಟಿಂಗ್, ಆ ಥರ 10 sentences. ಏನೋ ಐ ಆಮ್ ಗೋಯಿಂಗ್, ಐ ವಾಸ್ ಗೋಯಿಂಗ್, ಐ ವಿಲ್ ಗೋ, ಐ ವಿಲ್ ಬಿ ಗೋಯಿಂಗ್, ಐ ವೆಂಟ್. ಐ ಆಮ್ ನಾಟ್ ಗೋಯಿಂಗ್, ಐ ವಾಸ್ ನಾಟ್ ಗೋಯಿಂಗ್, ಐ ವಿಲ್ ನಾಟ್ ಗೋ, ಐ ವಿಲ್ ನಾಟ್ ಬಿ ಗೋಯಿಂಗ್, ಐ ಡಿಡ್ ನಾಟ್ ಗೋ. ಇಷ್ಟೇ, ಇನ್ನೇನೂ ಇಲ್ಲ. ಈ ರೂಲ್ಸ್ ಏನು ತುಂಬ ಸಿಂಪಲ್. ಇಸ್, ಆಮ್, ಆರ್, ವಾಸ್, ವೇರ್ ಬಂದಾಗ ಹಿಂಗ್ ಬರುತ್ತೆ. ಐ ಆಮ್ ಗೋಯಿಂಗ್, ಐ ವಾಸ್ ಗೋಯಿಂಗ್, ಐ ವಿಲ್ ಬಿ ಗೋಯಿಂಗ್. ವಿಲ್ ಬಂದಾಗ ಮಾತ್ರ ಹಿಂಗ್ ಬರಲ್ಲ, ಐ ವಿಲ್ ಗೋ. ಆಮೇಲೆ ಲಾಸ್ಟ್ ಒನ್ ಏನು? ಐ ವಾಸ್ ವೆಂಟ್ ಅಂತ ಹೇಳಲ್ಲ, ಐ ವೆಂಟ್ ಅಂತ ಹೇಳ್ತೀನಿ. ಕರೆಕ್ಟ್, ಕ್ಲಿಯರ್? ಓಕೆ, ನಾವು ಬನ್ನಿ ಶುರು ಮಾಡೋಣ. ಫೈವ್ ಫಾರ್ಮ್ಸ್ ನಿಮ್ಗೆಲ್ಲ ಗೊತ್ತಿದ್ಯಾ? ನಿಮಗೆ ಬೀಗಿ ಬರಬೇಕು. ಯು ಹ್ಯಾವ್ ಟು ಹ್ಯಾವ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಫೈವ್ ಫಾರ್ಮ್ಸ್. ಯಾವ ತರ ನೋಡ್ಕೊಳ್ಳಿ, ಈಗ ನಾ ಹೇಳ್ತೀನಿ. ಫಸ್ಟ್ ಬೇಸಿಕ್, ಯಾವ್ದಾದ್ರೂ ಕ್ರಿಯಾಪದ ಹೇಳಿ. ಸಿಂಗಿಂಗ್, ಕರೆಕ್ಟಾ? ಐ ಆಮ್ ಸಿಂಗಿಂಗ್ ಶುರು ಮಾಡ್ಲ. ಐ ಆಮ್ ಸಿಂಗಿಂಗ್, ನಾನು ಈಗ ಹಾಡ್ತಾ ಇದ್ದೀನಿ. ಐ ವಾಸ್ ಸಿಂಗಿಂಗ್, ನಾನು ಮುಂಚೆ ಹಾಡ್ತಿದ್ದೆ. ಐ ವಿಲ್ ಸಿಂಗ್, ನಾ ಆಮೇಲೆ ಹಾಡ್ತೀನಿ. ಐ ವಿಲ್ ಬಿ ಸಿಂಗಿಂಗ್, ನಾನು ಆಮೇಲೆ ಹಾಡ್ತಾ ಇರ್ತೀನಿ. ಐ ಸ್ಯಾಂಗ್, ನಾನು ಮುಂಚೆ ಹಾಡಾಯ್ತು. ಇಲ್ಲಿ ಬರೀ ಹೇಳೋದಲ್ಲ, ಎಕ್ಸ್ಪ್ರೆಷನ್ ಕನ್ವಿನ್ಸಿಂಗ್ ಆಗಿರ್ಬೇಕು. ನಿಮ್ಮ ಮ್ಯೂಸಿಕ್, ಸ್ಪೀಚ್ ಮ್ಯೂಸಿಕ್ ಯಾವ ಥರ ಇರುತ್ತೆ? ಕನ್ನಡದಲ್ಲಿ ಮಾತಾಡಿದಾಗೆ ಓ ನಾ ಆಮೇಲೆ ಬರ್ತೀನೋ ಅಂತೀನಿ. ಇಂಗ್ಲೀಷ್ನ ಐ ವಿಲ್ ಕಮ್ ಲೇಟ್ ಅಂತೀವಿ. ಚೆನ್ನಾಗಿರಲ್ಲ, ಕಮ್ಮಿಸ್ ಐತೆ. ಐ ವಿಲ್ ಕಮ್ ಲೇಟ್ ಚೆನ್ನಾಗಿರತ್ತ? ಕನ್ನಡದಲ್ಲಿ ಮಾತಾಡಿದಾಗ ರಸ ಇರುತ್ತೆ ಅದರಲ್ಲಿ. ಇಂಗ್ಲೀಷ್ನಲ್ಲಿ ಮಾತಾಡಿದಾಗ ನೀವು ಹೆಂಗೆ ಹೇಳ್ತೀರಾ? ಕಣ್ಣಲ್ಲೇ ಹುಡುಕ್ತಾ ಇರ್ತೀರಾ. ಐ ವಿಲ್ ಬಿ ಕಮ್, ಹಂಗೆ ಹೇಳ್ಬಿಟ್ರೆ ಖುಷಿ. ಆದರೆ ಬೇರೆಯವ್ರು ನೋಡಿದಾಗ ಹೆಂಗಿರುತ್ತೆ? ಚೆನ್ನಾಗಿರಲ್ಲ. ಸರಿಯಾ, ಅದೇ ಥರ ನೋಡ್ಕೊಳ್ಳಿ. ಇಲ್ಲಿ ಬೇಸಿಕ್ ಆಯ್ತಲ್ವಾ, ಫಸ್ಟ್ ಒನ್ ಆಯ್ತಾ ಬೇಸಿಕ್. ನೆಕ್ಸ್ಟ್ ನೋಡ್ಕೊಳ್ಳಿ, ಫೈವ್ ಫಾರ್ಮ್ಸ್ ವಿತೌಟ್ ಬ್ರೀದಿಂಗ್. ಫೈವ್ ಫಾರ್ಮ್ಸ್ ವಿತೌಟ್ ಬ್ರೀದಿಂಗ್, ಸೇಮ್ ಥಿಂಗ್. ಈಗ ನಾ ಹೇಳಿದ್ನಲ್ಲ, ಫೈವ್ ಫಾರ್ಮ್ಸ್ ವಿತೌಟ್ ಬ್ರೀದಿಂಗ್. ಉಸಿರು ತಗೊಳ್ಳಿ ಮೊದಲು. ನೀವು ವಿತೌಟ್ ಬ್ರೀದಿಂಗ್ ಹೇಳಿ ಅಂದರೆ ಐ ಆಮ್ ಸಿಂಗಿಂಗ್ ಅಂತ ಅಲ್ಲಿಂದ ಶುರು ಮಾಡ್ತೀರಾ, ಎರಡನೇ ಸೆಂಟೆನ್ಸ್ಗೆ ಹೋಗ್ಬಿಡುತ್ತೆ. ಸೊ ಫೈವ್ ಫಾರ್ಮ್ಸ್ ವಿತೌಟ್ ಬ್ರೀದಿಂಗ್ ಮಾಡಿ ತೋರಿಸ್ತೀನಿ. ಐ ಆಮ್ ಸಿಂಗಿಂಗ್, ನಾನು ಈಗ ಹಾಡ್ತಾ ಇದ್ದೀನಿ. ಐ ವಾಸ್ ಸಿಂಗಿಂಗ್, ನಾನು ಮುಂಚೆ ಹಾಡ್ತಿದ್ದೆ. ಐ ವಿಲ್ ಸಿಂಗ್, ನಾನು ಆಮೇಲೆ ಹಾಡ್ತೀನಿ. ಐ ವಿಲ್ ಬಿ ಸಿಂಗಿಂಗ್, ನಾನು ಆಮೇಲೆ ಹಾಡ್ತಾ ಇರ್ತೀನಿ. ಐ ಸ್ಯಾಂಗ್, ನಾನು ಮುಂಚೆ ಹಾಡಾಯಿತು. ಈಗ ಉಸಿರು ತಗೊಳ್ತೀನಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಫೈವ್ ಫಾರ್ಮ್ಸ್ ವಿತ್ ಅನ್ ಆಬ್ಜೆಕ್ಟ್. ಹೇಗೆ? ಐ ಆಮ್ ಸಿಂಗಿಂಗ್ ವಿತ್ ಮೈ ಫ್ರೆಂಡ್ಸ್, ನಾನೀಗ ನನ್ನ ಫ್ರೆಂಡ್ಸ್ ಜೊತೆ ಹಾಡ್ತಾ ಇದ್ದೀನಿ. ಐ ವಾಸ್ ಸಿಂಗಿಂಗ್ ವಿತ್ ಮೈ ಫ್ರೆಂಡ್ಸ್, ನಾನು ಮುಂಚೆ ನನ್ನ ಫ್ರೆಂಡ್ಸ್ ಜೊತೆ ಹಾಡ್ತಿದ್ದೆ. ಐ ವಿಲ್ ಸಿಂಗ್ ವಿತ್ ಮೈ ಫ್ರೆಂಡ್ಸ್, ನಾನು ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಹಾಡ್ತೀನಿ. ಐ ವಿಲ್ ಬಿ ಸಿಂಗಿಂಗ್ ವಿತ್ ಮೈ ಫ್ರೆಂಡ್ಸ್, ನಾನು ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಹಾಡ್ತಾ ಇರ್ತೀನಿ. ಐ ಸ್ಯಾಂಗ್ ವಿತ್ ಮೈ ಫ್ರೆಂಡ್ಸ್, ನಾನು ಮುಂಚೆ ನನ್ನ ಫ್ರೆಂಡ್ಸ್ ಜೊತೆ ಹಾಡ್ತೀನಿ. ಗೊತ್ತಾಯ್ತಾ? ಇಲ್ಲಿ ಏನಾಗುತ್ತೆ, ಒಂದೊಂದು ಹೆಜ್ಜೆಯಿಂದ ನಿಮಗೆ ಕಂಫರ್ಟ್ ಬರುತ್ತೆ ಅಲ್ವಾ. ನಿಮಗೆ ನಾನು ಪ್ರಿಪೇರ್ ಮಾಡ್ತಿರೋದೇನು, ಆಫೀಸಲ್ಲಿ ನೀವು ಚೆನ್ನಾಗಿ ಮಾತಾಡಬೇಕು, ನಿಮ್ಮ ಪರ್ಚೇಸಿಂಗ್ ಪವರ್ ಜಾಸ್ತಿ ಆಗಬೇಕು. ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ತಪ್ಪು ಮಾತಾಡಿ ಪರವಾಗಿಲ್ಲ, ಬಟ್ ನೀವು ಇಂಗ್ಲೀಷ್ ಮಾತಾಡಿದಾಗ ಕಾನ್ಸಂಟ್ರೇಟ್ ಆನ್ ಪ್ರೊಫೆಷನಲ್ ಇಂಗ್ಲೀಷ್. ಜಾಬ್ ವರ್ದಿನೆಸ್ ಬರಬೇಕು ನಿಮಗೆ. ನೀವು ಇಷ್ಟು ಓದಿದ್ರು, ನಿಮ್ಮ ಡಿಗ್ರಿ ಆ್ಯಂಡ್ ಕಮ್ಯುನಿಕೇಷನ್ ಎರಡು ಒಂದೇ ತೂಕ. ನಾನು ಡಿಗ್ರಿ ಮಾಡಿದೆ 5 ವರ್ಷ, ಕಮ್ಯುನಿಕೇಷನ್ ವೀಕ್ ಇದ್ರೆ ನಿಮ್ಗೆ ಸ್ಯಾಲ್ರಿ ಕಮ್ಮಿ ಕೊಡ್ತಾರೆ. ನಿಮಗೆ ಜಾಬ್ ಯಾವ ಥರ ಕೊಡ್ತಾರೆ? ಬೇರೆಯವ್ರ ಮುಂದೆ ನಿಮ್ಮನ್ನು ನಿಲ್ಸಲ್ಲ, ಒಳಗಡೆ ಜಾಬ್ ಕೊಟ್ಬಿಡ್ತಾರೆ. ಕ್ಲೈಂಟ್ಸ್ ಮುಂದೆ ನಿಮ್ಮನ್ನು ಬಿಡಲ್ಲ. ಕ್ಲೈಂಟ್ಸ್ ಮುಂದೆ ಬಿಡದೆ ಇದ್ದಾಗ ನಿಮ್ಗೆ ಗ್ರೋತ್ ಇರಲ್ಲ. ಸೊ ನೀವು ಇಂಗ್ಲೀಷ್ ಚೆನ್ನಾಗಿ ಮಾತಾಡಿದಾಗ ಅವಾಗೇನಾಗುತ್ತೆ, ಫ್ರ್ಯಾಂಕ್ ಆಗಿ ಹೇಳ್ತೀನಿ, ನಾಳೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ನಾಳೆ ನೀವು ಕಂಪನಿ ಸ್ಟಾರ್ಟ್ ಮಾಡಿದ್ರೆ, ನಿಮಗೆ ಜಾಬ್ ಇರೋರು ಬೇಕಾ? ಇದು ಕ್ವಾಲಿಫಿಕೇಶನ್ ಇರೋರು ಬೇಕಾ? ಮಾತಾಡೋರು ಬೇಕಾ? ಮಾತಾಡೋರು ಬೇಕು.
ಕ್ವಾಲಿಫಿಕೇಶನ್ ಇಲ್ಲದಲ್ಲೇ ಚೆನ್ನಾಗಿ ಮಾತಾಡಿದ್ರೆ ಸಾಕು ಅಂತೀರ. ಈಗಿನ ಕಾಲದಲ್ಲಿ ಮುಂದೆ ಬರ್ತಾ ಇರೋ ಜನ ವಿತ್ ಕಮ್ಯುನಿಕೇಶನ್ ಇಷ್ಟು ಮಾಡಿಬಿಡಿ. ಐ ಪ್ರಾಮಿಸ್ ಆಲ್ ದ ವ್ಯೂವರ್ಸ್ ಇಷ್ಟು ಮಾಡಿಬಿಡಿ ನೀವು. ಐ ಮೀ 100% ಡೈಲಿ ನೀವು ಚೆನ್ನಾಗಿ ಆಚೆ ಮಾತಾಡ್ತೀರ, ಆದರೆ ತಪ್ಪಿಲ್ಲದಲ್ಲೇ ಮಾತಾಡಬೇಕು. ತಪ್ಪು ಮಾಡಿದ್ರ ಮತ್ತು ಸ್ಟ್ರಾಟಜಿಯಿಂದ ಹೇಳಬೇಕು. ನೆಕ್ಸ್ಟ್ ಫೈವ್ ಫಾರ್ಮ್ಸ್ ವಿತ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್. ಐ ಆಮ್ ಸಿಂಗಿಂಗ್ ವಿತ್ ಮೈ ಫ್ರೆಂಡ್ಸ್. ನಾನೀಗ ನನ್ನ ಫ್ರೆಂಡ್ಸ್ ಜೊತೆ ಹಾಡ್ತಾ ಇದ್ದೀನಿ. ಐ ವಾಸ್ ಸಿಂಗಿಂಗ್ ಇನ್ ದ ಕ್ಯಾಂಟೀನ್. ನಾನು ಮುಂಚೆ ಕ್ಯಾಂಟೀನಲ್ಲಿ ಹಾಡ್ತಾ ಇದ್ದೆ. ಐ ವಿಲ್ ಸಿಂಗ್ ಇಫ್ ಐ ಗೆಟ್ ಟೈಮ್. ನನಗೆ ಟೈಮ್ ಸಿಕ್ಕಿದ್ರೆ ನಾನು ಹಾಡ್ತೀನಿ. ಓ ಐ ವಿಲ್ ಬಿ ಸಿಂಗಿಂಗ್ ಫಾರ್ ದ ನೆಕ್ಸ್ಟ್ 20 years. ನಾನು ಇನ್ನೂ 20 ವರ್ಷ ಹಾಡ್ತಾ ಇರ್ತೀನಿ. ಐ ಸ್ಯಾಂಗ್ ರಿಯಲಿ ಬ್ಯಾಡ್ ಯೆಸ್ಟರ್ಡೇ. ನಾನು ನಿನ್ನೆ ಭಾಳ ಕೆಟ್ಟದಾಗ ಹಾಡಿದ್ದೆ. ನೋಡಿ ಎಕ್ಸ್ಪ್ರೆಷನ್ ಹೆಂಗಿದೆ. ಕನ್ವಿನ್ಸ್ ಮಾಡಬೇಕು. ಈಗಿನ ಕಾಲದಲ್ಲಿ ವೆನ್ ಯು ಟಾಕ್ ಯು ಕನ್ವಿನ್ಸ್ ಪೀಪಲ್ ನಾಟ್ ಬೈ ವರ್ಡ್ಸ್ ಬಟ್ ಬೈ ದ ವೇ ಯು ಸೇ ಇಟ್. ನಾಳೆ ಹೋಮ್ವರ್ಕ್ ಮಾಡ್ಕೊಂಬನ್ರಿ. ಮಾಡ್ತೀನಿ ಸರ್. ಅಲ್ಲೇ ಗೊತ್ತಾಯ್ತು ಮಾಡಲ್ಲ ಅಂತ. ನಾಳೆ ಹೋಮ್ವರ್ಕ್ ಮಾಡ್ಕೊಂಬನ್ರಿ. ಮಾಡ್ತೀನಿ ಸರ್. ಗೊತ್ತಾಗ್ತಾ ಇದೆಯಾ? ನಿಮ್ಮ ಮಾತು ಸೇಮ್ ಇರುತ್ತೆ ಬಟ್ ನಿಮ್ಮ ಎಕ್ಸ್ಪ್ರೆಷನ್ ನಿಮ್ಮ ಇಂಟೆನ್ಷನ್ ತೋರಿಸುತ್ತೆ. ನೆಕ್ಸ್ಟ್ ನೋಡಿ ಇಲ್ಲಿ ಫೈವ್ ಫಾರ್ಮ್ಸ್ ವಿತ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ವಿತೌಟ್ ಬ್ರೀದಿಂಗ್. ಇದು ನೀವು ಮಾಡಿಬಿಡ್ತೀರಾ? ಇಲ್ಲಿಂದ ಬನ್ನಿ. 1, 2, 3, 4, 5 ಫಸ್ಟ್ ಒಂದು ವಾರ ಇದು ಮಾಡಿ. ಫೈವ್ ಕ್ಲಾಸಸ್ ಅಂದ್ರೆ ಹೆಂಗೇಳಿ? ಫೈವ್ ಕ್ಲಾಸಸ್ ಅಂದ್ರೆ ನೀದು ಏಣಿ ಇದು. ಫಸ್ಟ್ ಇದು ಮುಗಿಸ್ಕೊಂಡು ಒಂದ್ ವಾರ ಇದು ಮಾಡ್ಬೇಕು. ಸೆಕೆಂಡ್ ವೀಕ್ ಇವೆರಡು ಹೇಳ್ಬೇಕು. 10 ಕ್ಲಾಸಸ್ ಆಮೇಲೆ ಇವು ಮೂರು ಹೇಳ್ಬೇಕು. ಡೈರೆಕ್ಟ್ ಆಗಿ ಹೇಳೋ ಕರೆಕ್ಟ್. ಆಮೇಲೆ ನೀವು ಯಾವ್ದಾದ್ರು ಒಂದು ಕ್ರಿಯಾಪದ ಕೊಡಿ, ಪರವಾಗಿಲ್ಲ. ಬರೀ ಐ ಅಲ್ಲ, ಮೇಡಮ್ 30 subjects ಕೇಳ್ತಾರೆ. ಐ ಯು ಹಿ ಶಿ ದೇ ವಿ ಬೋತ್ ಆಫ್ ಅಸ್ ಆಲ್ ಆಫ್ ಅಸ್ ಬೋತ್ ಆಫ್ ದೇಮ್ ಆಲ್ ಆಫ್ ದೇಮ್ ಸಮ್ ಆಫ್ ಅಸ್ ಸಮ್ ಆಫ್ ಯು ಸಮ್ ಆಫ್ ದೇಮ್ ಮೋಸ್ಟ್ ಆಫ್ ಅಸ್ ಮೋಸ್ಟ್ ಆಫ್ ದೇಮ್ ಮೋಸ್ಟ್ ಆಫ್ ಯು ಇಟ್ ರವಿ ರಾಧಾ ರವಿ ಅಂಡ್ ರಾಧಾ ಮೆಷಿನ್ ಥಿಂಗ್ ಅನಿಮಲ್ ಪ್ಲಾಂಟ್ ಇನ್ಸೆಕ್ಟ್ ಫ್ರೂಟ್ ವೆಜಿಟೇಬಲ್ ಅನಿಮಲ್ಸ್ ಪ್ಲಾಂಟ್ಸ್ ಮೆಷಿನ್ಸ್ ಥಿಂಗ್ಸ್ ಇನ್ಸೆಕ್ಟ್ಸ್ ಫ್ರೂಟ್ಸ್ ವೆಜಿಟೇಬಲ್ಸ್ ಪ್ಲೇಸಸ್. ಇಷ್ಟು ಇದೆ, 50 ಸಬ್ಜೆಕ್ಟ್. ಅದರಲ್ಲಿ 30 ಸಾಕು ಚೆನ್ನಾಗಿರುತ್ತೆ. ನೋಡಿ ಇವಾಗ ನೆಕ್ಸ್ಟ್ ಲಾಸ್ಟ್ ನಾನು ಹೇಳ್ತೀನಿ, ಸರಿಯಾ? ಉಸಿರು ಬಿಡ್ದಲ್ಲೇ ಅಲ್ವಾ? ಐ ಆಮ್ ಸಿಂಗಿಂಗ್ ವಿತ್ ಮೈ ಫ್ರೆಂಡ್ಸ್. ನಾನೀಗ ನನ್ನ ಫ್ರೆಂಡ್ಸ್ ಜೊತೆ ಹಾಡ್ತಾ ಇದ್ದೀನಿ. ಐ ವಾಸ್ ಸಿಂಗಿಂಗ್ ಎಟ್ ದ ಆಡಿಟೋರಿಯಂ. ನಾನು ಮುಂಚೆ ಆಡಿಟೋರಿಯಂ ಅಲ್ಲಿ ಹಾಡ್ತಾ ಇದ್ದೆ. ಐ ವಿಲ್ ಸಿಂಗ್ ಇಫ್ ಐ ಗೆಟ್ ಟೈಮ್. ನನಗೆ ಟೈಮ್ ಸಿಕ್ಕಿದ್ರೆ ನಾನು ಆಮೇಲೆ ಹಾಡ್ತೀನಿ. ಐ ವಿಲ್ ಬಿ ಸಿಂಗಿಂಗ್ ವೆರಿ ವೆಲ್. ನಾನು ಸಖತ್ತಾಗಿ ಹಾಡ್ತೀನಿ. ಐ ವಿಲ್ ಐ ತಪ್ಪು ಮಾಡಿದೆ ನೋಡಿ, ನನಗೆ ಇಷ್ಟು ಕಷ್ಟ ಆಗ್ತಿದೆ. ಇನ್ನೊಂದ್ಸರಿ ಓಕೆ. ಐ ಆಮ್ ಸಿಂಗಿಂಗ್ ವಿತ್ ಮೈ ಫ್ರೆಂಡ್ಸ್. ನಾನೀಗ ನನ್ನ ಫ್ರೆಂಡ್ಸ್ ಜೊತೆ ಹಾಡ್ತಾ ಇದ್ದೀನಿ. ಐ ವಾಸ್ ಸಿಂಗಿಂಗ್ ಇನ್ ದ ಆಡಿಟೋರಿಯಂ. ನಾನು ಮುಂಚೆ ಆಡಿಟೋರಿಯಂ ಅಲ್ಲಿ ಹಾಡ್ತಾ ಇದ್ದೆ. ಐ ವಿಲ್ ಸಿಂಗ್ ಇಫ್ ಐ ಗೆಟ್ ಟೈಮ್. ನಾನು ಟೈಮ್ ಸಿಕ್ಕಂದ್ರೆ ಆಮೇಲೆ ಹಾಡ್ತೀನಿ. ಐ ವಿಲ್ ಬಿ ಸಿಂಗಿಂಗ್ ವೆರಿ ವೆಲ್. ನಾನು ಆಮೇಲೆ ಸಖತ್ತಾಗಿ ಹಾಡ್ತಾ ಇರ್ತೀನಿ. ಐ ಸ್ಯಾಂಗ್ ವಿತೌಟ್ ದ ಮೈಕ್. ನಾನು ನಿನ್ನೆ ಮೈಕ್ ಇಲ್ಲದಲ್ಲೇ ಹಾಡ್ದೆ. ನೋಡಿದ್ರ ಇಲ್ಲಿ ಏನಾಗತ್ತೆ? ವಿತ್ ಮೈ ಫ್ರೆಂಡ್ಸ್ ಅಂತ ಒಂದ್ಸತಿ ಬಂದಾದ್ಮೇಲೆ ವಿತ್ ಮೈ ಬ್ರದರ್ ವಿತ್ ಮೈ ಸಿಸ್ಟರ್ ವಿತ್ ಮೈ ಆಂಟ್ ವಿತ್ ಮೈ ಸ್ಟೂಡೆಂಟ್ಸ್ ಅಂತ ಹೇಳೋಂಗಿಲ್ಲ. ವಿತ್ ಆಗೋಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು? ಆಕ್ಟ್. ನೀವು ಸೆಂಟೆನ್ಸ್ ಮಾಡಿದ್ರೆ ಸಾಲ್ದು ಫೈವ್ ಫಾರ್ಮ್ಸ್. ಸೆಂಟೆನ್ಸ್ ಜೊತೆಗೆ ನೀವೇನ್ ಮಾಡ್ಬೇಕು? ಆಕ್ಟ್ ವಿತ್, ಬೈ, ಟು, ಫಾರ್, ನಿಯರ್ ನಾನು ಹೇಳ್ಕೊಟ್ಟಿದ್ದಾರೆ. ಅದನ್ನ ಎಕ್ಸ್ಟೆನ್ಷನ್ ಆಫ್ ಸೆಂಟೆನ್ಸಸ್ಗೆ ಹಾಕ್ಬೇಕು. ಐ ಪ್ರಾಮಿಸ್ ಆಲ್ ದ ವ್ಯೂವರ್ಸ್, ನೀವು ಫೈವ್ ಫಾರ್ಮ್ಸ್ ಇಷ್ಟನ್ನ ನೀವು ಕಲ್ತು ಬಿಡಿ. ಗ್ಯಾರಂಟಿ ನೀವು ಇಂಗ್ಲೀಷ್ ಮಾತಾಡ್ತೀರಾ. ಯಾಕಂದ್ರೆ ಇಂಗ್ಲೀಷ್ ನಲ್ಲಿ ನಿಮಗೆ ತೊಂದರೆ ಆಗ್ತಾ ಇರೋದೇನು? ಇಂಗ್ಲಿಷ್ ಲ್ಯಾಂಗ್ವೇಜ್ ತೊಂದರೆ ಕೊಡ್ತಿಲ್ಲ ನಿಮಗೆ, 20 ಪದ ಮಾತ್ರ ತೊಂದರೆ ಕೊಡ್ತಾ ಇದ್ದಾರೆ. ಯಾವ್ದು 20 ಪದ? ಇಸ್, ಸ್ಯಾಮ್, ಆರ್, ವಾಸ್, ವೇರ್, ವಿಲ್, ಶಾಲ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡು, ಡಸ್, ಡಿಡ್, ಮೇ, ಮಸ್ಟ್, ಮೈಟ್, ವುಡ್, ಕುಡ್, ಶುಡ್, ಕ್ಯಾನ್. ಈ 20 ಪದ ಬಿಗಿ ಮಾಡ್ಕೊಳ್ಳಿ. ಐ ವಿಲ್ ಪ್ರಾಮಿಸ್ ಯು, ಯು ವಿಲ್ ಸೋರ್ ಇನ್ ಲೈಫ್. ಕರೆಕ್ಟ್. ನೀವು ಹಾರ್ತೀರಾ ಅಂತ ಇಂಗ್ಲಿಷ್ ಮೇಲೆ. ಆದ್ರೆ 20 ಪದ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಲ್ವಾ? ನೀವು ಟೀಚರ್ ಎಷ್ಟೇ ನಾಲೆಜ್ ನಿಮಗೆ ಬೆಳೆಸಿದ್ರು ವೇಸ್ಟ್ ಆಗುತ್ತೆ. ಯಾಕೆ ಹೇಳಿ? ಯು ಆರ್ ನಾಟ್ ಸಫರಿಂಗ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ನಾಲೆಜ್, ಯು ಆರ್ ಸಫರಿಂಗ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರಾಕ್ಟಿಸ್ ಅಂಡ್ ಅಪ್ಲಿಕೇಶನ್. ನಿಮ್ಮ ಬಾಯಲ್ಲಿ ಬರ್ತಾ ಇಲ್ಲ. ಇಲ್ಲಿ ಇಂಗ್ಲಿಷ್ ಚೆನ್ನಾಗಿದೆ ನಿಮಗೆ, ನಿಮ್ಮ ಸ್ವಂತ ಪ್ರಯತ್ನದಿಂದ ನೀವು ಸಾಕಷ್ಟು ಕಲ್ತು ಬಿಟ್ಟಿದ್ದೀರಾ ಅಲ್ವಾ? ಬಟ್ ನೀವು ತಪ್ಪು ಮಾಡ್ತಾ ಇರೋದೇನು? ಅಭ್ಯಾಸ ಮಾಡ್ತಿಲ್ಲ. ನಿಮ್ಮ ಮಾತೃಭಾಷೆ ಮಾತಾಡೋಕ್ಕೆ ನೀವು 2 ವರ್ಷ ಕೇಳಿಸ್ಕೊಂಡ್ರಿ, ಬಾಯಿ ತೆಗೀಲಿಲ್ಲ. 2 ವರ್ಷ ಅರ್ಥ ಮಾಡ್ಕೊಂಡ್ರಿ, ಆಮೇಲೆ ಬಾಯಿ ತೆಗೆದು 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 ಪರ್ಫೆಕ್ಟ್ ಆಗ್ಬಿಟ್ರಿ. ಈಗೇನ್ ಮಾಡ್ತಾ ಇದ್ದೀರಾ? 25 ವರ್ಷ ಕೇಳಿಸ್ಕೊಳ್ತೀರ. ಅರ್ಧ ಗಂಟೆ ಬಾಯಿ ತೆಗೀರಿ ಅಂದ್ರೆ, ನಾನು MBA ಕಾಲೇಜಸ್ ಅಲ್ಲಿ ಪಾಠ ಮಾಡ್ತೀನಿ, ಎಲ್ಲ ಕಡೆ ಪಾಠ ಮಾಡ್ತೀನಿ. MBA ಕಾಲೇಜಸ್ ಅಲ್ಲಿ ನಾನು ಎಲ್ಲ ಸ್ಟೂಡೆಂಟ್ಸ್ ಹೇಳ್ತೀನಿ, ನಿಮಗೆ ಇಷ್ಟ ಆಗಿರೋ ಒಂದು ವಿಷಯದ ಬಗ್ಗೆ, ಫಿಲಮ್ ಆಗಿ, ಹೀರೋಯಿನ್ ಆಗಿ, ಏನಾರ ಆಗಿ, ನಿಮಗೆ ಇಷ್ಟ ಆಗಿರೋ ಒಂದು ವಿಷಯದ ಬಗ್ಗೆ 1 ನಿಮಿಷ ಮಾತಾಡಿ.
ಯಾವ್ದಾದ್ರೂ ಒಂದು 3 ಗಂಟೆ ಫಿಲಮ್ ನೋಡಿದೀರಲ್ಲ ಮೂವಿ, 1 ನಿಮಿಷ ಕತೆ ಹೇಳಿ ನಿಮ್ಗೆ ಏನ್ ಅನ್ನಿಸ್ತು? ಯಾಕೆ ಹೇಳಿ? ಬಿಕಾಸ್ ದೇ ಡೋಂಟ್ ಹ್ಯಾವ್ ದ ಹ್ಯಾಬಿಟ್ ಆಫ್ ಟಾಕಿಂಗ್ ನೌ ಡೇಸ್. ಯು ಆರ್ ಬೆಟರ್ ಇನ್ ರೈಟಿಂಗ್, ನೀವು ಬರ್ದಾಗ ಸಖತ್ತಾಗಿ ಬರೀತೀರ, ಬಟ್ ಮಾತಾಡಿದಾಗ ಆಗ್ತಾ ಇಲ್ಲ ಅಲ್ವಾ? ಸೊ ನೀವೇನ್ ಮಾಡ್ಬೇಕು, ಸ್ಪೋಕನ್ ಇಂಗ್ಲಿಷ್ ಇಸ್ ಇಂಪಾರ್ಟೆಂಟ್. ಎಲ್ಲ ಕಡೆ ಸ್ಪೋಕನ್ ಇಂಗ್ಲಿಷ್, ಸ್ಪೋಕನ್ ಇಂಗ್ಲಿಷ್. ಯಾಕೆ ಬೋರ್ಡ್? ಬಿಕಾಸ್ ಸ್ಪೋಕನ್ ಇಂಗ್ಲಿಷ್ ಇಸ್ ಇಂಪಾರ್ಟೆಂಟ್. ನೀವು ಹೇಳ್ದಂಗೆ ಫ್ಲೂಯೆನ್ಸಿ ಇಸ್ ಇಂಪಾರ್ಟೆಂಟ್. ಕರೆಕ್ಟ್. ಫ್ಲೂಯೆನ್ಸಿ ಬರೋದು ಎಲ್ಲಿಂದ? ನಾಲೆಜ್ ಅಲ್ಲ. ತಿಂದಿದ್ದ ಮಸಾಲೆ ದೋಸೆನ ಜೀರ್ಣ ಮಾಡ್ಕೊಳ್ಳಿ. ಪ್ರತಿದಿನ ನಿಮಗೆ ಮೇಡಮ್ ಒಂದೊಂದು ಮಸಾಲೆ ದೋಸೆ ಕೊಡ್ತಾರೆ, ಅದನ್ನ ಜೀರ್ಣ ಮಾಡ್ಕೋಬೇಕು. 7 ಮಸಾಲೆ ದೋಸೆ ತಿಂದ್ಬಿಟ್ಟಿದ್ದೀನಿ ಅಂದ್ರೆ, 7 ಮಸಾಲೆ ದೋಸೆ ತಿಂದ್ರೆ ನೀವು ಗ್ರೇಟ್ ಆಗಲ್ಲ. 7 ಮಸಾಲೆ ದೋಸೆ ತಿಂದು ನನ್ಗಿಂತ ತೆಳಗಿರ್ಬೇಕು. ನಾನು ತೆಳಗಿಲ್ಲ ಬಿಡಿ, ಕರೆಕ್ಟ್. ಇವ್ರಂಗಿರ್ಬೇಕು 7 ಮಸಾಲೆ ದೋಸೆ ತಿಂದು, ಅವಾಗ ನೀವು ಪರ್ಫೆಕ್ಟ್. ಗೊತ್ತಾಯ್ತಾ? ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್.